ಕರ್ನಾಟಕದಲ್ಲಿ SSLC ಮತ್ತು PUC ಪರೀಕ್ಷೆ ನಡೆಸೋದು 99% ಡೌಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಕರ್ನಾಟಕದಲ್ಲಿ ಈಗಿನ ಕೋವಿಡ್ ಪರಿಸ್ಥಿತಿ ನೋಡಿದ್ರೆ ಜೂನ್ ಮುಗಿದ್ರೂ ಕೂಡ ಕರೋನಾ ಮುಗಿಯಲ್ಲ ಅಂತ ಕಾಣಿಸುತ್ತೆ. ಒಂದು ವೇಳೆ ಜೂನ್ ಜುಲೈನಲ್ಲಿ ಕರೋನಾ ಮುಗಿದರೆ ಆಗಸ್ಟ್ನಲ್ಲಿ SSLC ಮತ್ತು PUC ಪರೀಕ್ಷೆ ನಡೆಸಬಹುದಿತ್ತು. ಆದರೆ ದುರಂತ ಏನು ಅಂದ್ರೆ ಆಗಸ್ಟ್ನಲ್ಲಿ ಕರೋನಾದ ಮೂರನೇ ಅಲೆ ದೇಶಕ್ಕೆ ಅಪ್ಪಳಿಸುತ್ತೆ. ಒಂದು ಮತ್ತು ಎರಡನೇ ಅಲೆಯಲ್ಲಿ ಮಕ್ಕಳು ಕರೋನಾದಿಂದ ಸೇಫ್ ಆಗಿದ್ರು, ಆದರೆ ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಆಗಿರುತ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಕರೋನಾದಿಂದ ಸಾಯುವ ಪರಿಸ್ಥಿತಿ ಕೂಡ ಬರಬಹುದು. ತಜ್ಞರು ಕೂಡ ಎರಡನೇ ಅಲೆ ಮುಗಿಯುವ ಮೊದಲೇ ಮೂರನೇ ಅಲೆಗೆ ರೆಡಿಯಾಗಿರಿ ಅಂತ ಮುನ್ಸೂಚನೆ ನೀಡಿದ್ದಾರೆ. ಮೂರನೇ ಅಲೆಯಲ್ಲಿ ಮಕ್ಕಳೇ ಟಾರ್ಗೆಟ್ ಆಗಿರುವ ಕಾರಣ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆತಂಕ ಶುರುವಾಗಿದೆ. ಇನ್ನೊಂದು ದುರಂತ ಏನು ಅಂದ್ರೆ 18 ವರ್ಷಕ್ಕಿಂತ ಕೆಳಗಿನವರಿಗೆ ಕರೋನಾ ಲಸಿಕೆ ಇನ್ನೂ ಕೂಡ ಕಂಡು ಹಿಡಿದಿಲ್ಲ. ಹಾಗಾಗಿ SSLC ಮತ್ತು PUC ಮಕ್ಕಳಿಗೆ ಮೂರನೇ ಅಲೆಯಲ್ಲಿ ಕರೋನಾ ಬೇಗ ಅಟ್ಯಾಕ್ ಆಗುತ್ತೆ. ಇನ್ನು ಮೂರನೇ ಅಲೆಯಿಂದ ಶಿಕ್ಷಣ ಇಲಾಖೆಗೂ ಕೂಡ SSLC ಮತ್ತು PUC ಪರೀಕ್ಷೆ ನಡೆಸೋದು ದೊಡ್ಡ ತಲೆನೋವಾಗಿದೆ. ಈಗ ಪೋಷಕರು ಕೂಡ ಈ ವರ್ಷ ಪರೀಕ್ಷೆ ನಡೆಸೋದೇ ಬೇಡ ಅಂತ ಹೇಳುತ್ತಿದ್ದಾರೆ. ಇನ್ನು ನಿಮ್ಮ ಪ್ರಕಾರ SSLC ಮತ್ತು PUC ಪರೀಕ್ಷೆ ನಡೆಸಬೇಕಾ ಅಥವಾ ಈ ವರ್ಷ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಬೇಕಾ? ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ.